बॉम्बे बिद्दिदे हालांकि नोड़ डीनो निन्न मर्यादे हराजिगे इड्तिदाने दोड्ड इश्यू माड्तिदाने दबाके सरी अष्टे वैष्णव फ्रेंड कीर्ति रघुवीर सेलिब्रिटी डांसर इंटरनेशनल सेटअप फेमस तुम्बा शो नोडी जो अवकाश कीर्ति रघुवीर कॉल बंतु लाइफ चेंजिंग अपॉर्चुनिटी अंत मत कीर्ति रघुवीर जो मेले गोत्तायतु नान कोरियोग्राफी वैष्णव आल्बम सांग अंत अदर मिसेस बेरे डांस आमेल गोत्तायतु मने के बंदु डांस कोरियोग्राफी अंत केळिद्रु नान वैष्णव अवर मेलिन रेस्पेक्ट मने के होगे अवर मिसेस के डांस हेळ्कोड्ते बट दोड्ड मनुष्यर सन्न बुद्धि हेळक्के ननगे नाचिके आगुत्ते अंतदेनायतु सैड टू से वैष्णव हेंडतिगे डांसे बरल्ल ಈ ಡಾನ್ಸ್ ಬರ್ದಿರೋರ್ಗೂ ನಾನು ಡಾನ್ಸ್ ಹೇಳ್ಕೊಡ್ತೀನಿ ಬಟ್ ಅದಕ್ಕೆ ಡೆಡಿಕೇಶನ್ ಬೇಕು ಬಟ್ ವೈಷ್ಣವ್ ಅವರ ಹೆಂಡತಿಗೆ ಆ ಡೆಡಿಕೇಶನ್ ಇಲ್ಲ ಅವರಿಗೆ ಏನಿದ್ರು ವೈಷ್ಣವ್ ಹೆಂಡತಿ ಅನ್ನೋ ಅಹಂಕಾರ ಡಾನ್ಸ್ ಕಲಸಕ್ಕೆ ಬಂದಾಗ ನಾನು ಒಬ್ಬ ಗುರು ಮನಸಿಂದ ಕಲಿಸ್ತೀನಿ ಅವರು ಸರಿಯಾಗಿ ಕಲಿಯದಿದ್ದಾಗ ನಾನು ಅವರಿಗೆ ಬೈತೀನಿ ಅವರು ವೈಷ್ಣವ್ ಹೆಂಡತಿ ಅಂತ ನನ್ನ ಬಕೆಟ್ ಹಿಡಿಯಕಾಗಲ್ಲ ನನಗೆ ಏನಿದ್ರು ನನ್ನ ಬೇರೆ ಸ್ಟೂಡೆಂಟ್ಸ್ ತರನೇ ಇವರು ಕೂಡ ನೋಡಿ ಮೇಡಂ ನಿಮಗೆ ಡಾನ್ಸ್ ಬರಲ್ಲ ಇದನ್ನ ಬಿಡ್ಬಿಡಿ ಅಂತ ನೇರವಾಗಿ ಹೇಳಿದೆ ಅದಕ್ಕೆ ಗಂಡ ಹೆಂಡತಿ ಸೇರ್ಕೊಂಡು ಹಂಗಾಮನೆ ಮಾಡಿಬಿಟ್ರು ವೈಷ್ಣವ ಅಂತ ನನ್ನ ಮೇಲೆ ಕೈಯೇ ಮಾಡಿಬಿಟ್ರು ಎಲ್ಲರ ಮುಂದೆ ನನಗೆ ಹೊಡೆದು ಮನೆಯಿಂದ ಓಡಿಸ್ಬಿಟ್ರು ಒಬ್ಬ ಕಲಾವಿದನ ಮನೆಯಲ್ಲಿ ಒಂದು ಕಲೆಗೆ ರೆಸ್ಪೆಕ್ಟ್ ಇಲ್ಲ ಅಂತ ಗೊತ್ತಾಗಿ ತುಂಬಾ ಬೇಜಾರಾಗೋಯ್ತು ಸೋ ನಿಮ್ಮ ನೆಕ್ಸ್ಟ್ ಮೂವ್ ಏನು ಮಾಡಬೇಕು ಅನ್ಕೊಂಡಿದ್ದೀರಿ ನಮ್ಮಂತವರೆಲ್ಲ ಏನು ಮಾಡಕಾಗುತ್ತೆ ಅವರನ್ನ ಎದುರಾಕೊಂಡ್ರೆ ನಾವು ಬದುಕಕಾಗಲ್ಲ ಅಂತ ನಮಗೆ ಗೊತ್ತು ಹಾಗಂತ ಸ್ವಾಭಿಮಾನ ಬಿಟ್ಟು ಬದುಕಕಾಗುತ್ತಾ ಸೋ ನಾನು ಈ ಪ್ರಾಜೆಕ್ಟ್ ಇಂದ ಹೊರಗೆ ಬರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇದಕ್ಕೆಲ್ಲ ನಮ್ಮ ಇಂಡಸ್ಟ್ರಿ ಜನ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಸಣ್ಣ ಕಲಾವಿದರ ಮೇಲೆ ದೊಡ್ಡವರ ದಬ್ಬಾಲಿಕೆ ನಿಲ್ಲಿಸಕ್ಕೆ ಎಲ್ಲರೂ ನನ್ನ ಜೊತೆ ಕೈ ಜೋಡಿಸುತ್ತಾರೆ ಅನ್ಕೊಂಡಿದ್ದೀನಿ ವೈಷ್ಣವ ಅಂತ ಅವರನ್ನ ಇಂಡಸ್ಟ್ರಿ ಇಂದ ಬ್ಯಾನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ವೈಷ್ಣವ ಅವರ ಬಗ್ಗೆ ಎಲ್ಲಾ ಕಡೆ ಒಳ್ಳೆ ಒಪಿನಿಯನ್ ಇದೆ ನೀವು ಹೀಗೆ ಹೇಳೋದನ್ನ ನಮಗೆ ನಂಬಕ ಆಗ್ತಾ ಇಲ್ಲ ಯಾವತ್ತೂ ಅವರು ಅವರ ಸರಳತೆಗೆ ಹೆಸರಲ್ವಾ
ತುಂಬಾ ಚೆನ್ನಾಗಿ ಎಲ್ಲರೂನು ಮಾತಾಡಿಸ್ತಾರೆ ಟ್ರೀಟ್ ಮಾಡ್ತಾರೆ ಅನ್ನೋದೇ ಇಂಡಸ್ಟ್ರಿನಲ್ ಒಪಿನಿಯನ್ ಅಲ್ವಾ ಅದು ಹಾಗೆ ಸೆಲೆಬ್ರಿಟೀಸ್ ಎಲ್ಲ ಒಳ್ಳೆಯವರ ತರ ಮುಖವಾಡೆ ಹಾಕಿ ಬದುಕುತ್ತಾರೆ ಇವರೆಲ್ಲ ಹೀಗೆ ಅವರ ಫ್ಯಾಮಿಲಿ ಅವರನ್ನು ಬೆಳೆಸಕ ನೋಡ್ತಾರೆ ವೈಷ್ಣವ ಹಾಗೆ ತಮ್ಮ ಹೆಂಡತಿನ ಲೀಡ್ ರೋಲ್ ಅಲ್ಲ ಹಾಕಿ ಫೇಮಸ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಸಾಂಗ್ ಅವರ ಕೈಯಲ್ಲೇ ಬರ್ಸಿದ್ದಾರೆ ಅವರಿಗೆಲ್ಲ ಟ್ಯಾಲೆಂಟ್ ಇರಲ್ಲ ಸುಮ್ಮನೆ ನೆಪೋಟಿಸಂ ಮಾಡ್ತಾರೆ ನಾನೊಬ್ಬ ಮಾಮೂಲಿ ಕೋರಿಯೋಗ್ರಾಫರ್ ಆಗಿರಬಹುದು ಅವರೊಬ್ಬ ದೊಡ್ಡ ಸೆಲೆಬ್ರಿಟಿನೇ ಆಗಿರಬಹುದು ಆದ್ರೆ ನಾನು ಇಂತ ಅನ್ಯಾಯ ಸಹಿಸಲ್ಲ ನನಗೆ ವೈಷ್ಣವ ಮತ್ತೆ ಅವರ ಹೆಂಡತಿ ಪಬ್ಲಿಕ್ ಅಲ್ಲಿ ಕ್ಷಮೆ ಕೇಳಬೇಕು ಅವರು ಮಾಡಿರೋ ತಪ್ಪನ್ನ ಒಪ್ಪಿಕೊಂಡು ಸಾರಿ ಕೇಳೋ ತನಕ ನಾನು ಬಿಡಲ್ಲ ನೀವೆಲ್ಲ ನನ್ನ ಜೊತೆ ಇದ್ದರೆ ನನಗೆ ಖಂಡಿತ ನ್ಯಾಯ ಸಿಗುತ್ತೆ ಬೇರೆಯವರನ್ನು ಬೆಳೆಯಕ್ಕೆ ಬಿಡದಿರೋ ಇಂತವರು ಇಂಡಸ್ಟ್ರಿಯಲ್ಲಿ ಇದ್ರೆಷ್ಟು ಬಿಟ್ರೆಷ್ಟು ನೀವೇ ಯೋಚನೆ ಮಾಡಿ ಇಂತ ಕೆಟ್ಟ ಹುಳಗಳಿಂದ ನಮ್ಮ ಇಂಡಸ್ಟ್ರಿ ಹಾಳಾಗಬೇಕಾ ಬರೀ ಇಂತವರ ಹೆಂಡತಿ ಮಕ್ಕಳು ಬೆಳೆಯಕ್ಕೆ ನಮ್ಮಂತವರ ಸ್ವಾಭಿಮಾನ ಹಾಳಾಗಬೇಕಾ ನೀವೇ ಹೇಳಿ ಬ್ಲಡಿ ಹೆಲ್ ಯಾವನೋ ಇವನು ಕಚ್ಚರ ಮನುಷ್ಯ ಮಾಡೋ ಅನ್ಯಾಯ ಎಲ್ಲ ಮಾಡಿ ಈಗ ಈ ರೀತಿ ಮಾತಾಡ್ತಿದ್ದಾನೆ ಎಂತ ದರಿದ್ರದವನು ಇಂತವನ್ನ ಆ ಕೀರ್ತಿ ಹತ್ರ ಬಿಟ್ಕೊಂಡಿದ್ದಾಳಲ್ಲ ಮೊದಲು ಅವಳನ್ನು ವಿಚಾರಿಸಬೇಕು ಅವನು ಮಾಡಿರೋ ತಪ್ಪಿಗೆ ಅವಳಿಗೆ ಅಂದ್ರೆ ಏನು ಪ್ರಯೋಜನ ಅವಳಿಗೆ ಏನು ಗೊತ್ತಿತ್ತ ಹೀಗ ಆಗುತ್ತೆ ಅಂತ ತಪ್ಪು ಅವನ ಕಡೆ ಇಟ್ಕೊಂಡು ಹೇಗೆ ಮಾತಾಡಿದ್ಯಾ ನೋಡಿ ನ್ಯೂಸ್ ನವರು ಇದನ್ನ ನಿಜ ಅಂತ ನಂಬಿಟ್ರೆ ಎಂತ ಅಂತ ಅವರು ಇರ್ತಾರಪ್ಪ ಈ ಭೂಮಿ ಮೇಲೆ ನ್ಯೂಸ್ ಅವರು ಒಂದಕ್ಕೆ ಹತ್ತು ಸೇರಿಸಿ ಪ್ರಚಾರ ಮಾಡ್ತಾರೆ ಆಗ ಹೆಸರು ಹಾಳಾಗೋದು ನಮ್ಮ ಗುಟ್ಟದ್ದು ನಾವು ತಪ್ಪು ಮಾಡಿಬಿಟ್ಟಿವಿ ವೈಷ್ಣವ್ ಆಗ್ಲೇ ಹೋಗಿ ಕಂಪ್ಲೇಂಟ್ ಕೊಡಬೇಕಿತ್ತು ಈಗ ನಡಿ ಸ್ಟೇಷನ್ ಅಣ್ಣನ ಕಾರು ಅಣ್ಣ ಇಲ್ಲ ಹೋದ ಅನ್ಸುತ್ತೆ ಅಯ್ಯೋ ಇವರೆಲ್ಲ ಹೋಗ್ಬಿಟ್ರು ಪುಟ ಪುಟ ಎಲ್ಲಿ ಹೋದ ಗೊತ್ತಿಲ್ಲ ಮೇಡಮ್ ನಾನು ನೋಡೋ ಅಷ್ಟೊಳಗೆ ಹೊರಟೋಗ್ಬಿಟ್ರು ತುಂಬಾ ರ್ಯಾಶ್ ಆಗಿದ್ರು ಅದು ಯಾಕೋ ಏನೋ ಅನ್ಕೊಂಡು ಗಾಬರಿಲಿ ನಿಮ್ಗೆ ಹೇಳೋಣ ಅಂತ ಬಂದೆ ನ್ಯೂಸ್ ನೋಡಿದ್ರ ವಾಟ್ ನ್ಯೂಸ್ ಡಿನೋ ಪ್ರೆಸ್ ಅವರ್ ಮುಂದೆ ಮಾತಾಡಿದ್ದು ವಾಟ್ ಡಿನೋ ಮೀಡಿಯಾ ಹತ್ರ ಹೋದ್ನ ಹೂ ಮ್ಯಾಮ್ ವೈಷ್ಣವ್ ಅಂತ ಅವ್ರನ್ನ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಂಗೆ ವೈಷ್ಣವ್ ಮತ್ತೆ ಅವ್ರ ಹೆಂಡತಿ ಪಬ್ಲಿಕ್ ಅಲ್ಲಿ ಕ್ಷಮೆ ಕೇಳ್ಬೇಕು ಅವ್ರು ಮಾಡಿರೋ ತಪ್ಪನ್ನ ಒಪ್ಕೊಂಡು ಸಾರಿ ಕೇಳೋ ತನಕ ನಾನು ಬಿಡಲ್ಲ ಗಾಡ್ ಇದೆಲ್ಲ ಯಾವಾಗ ಆಗಿದ್ದು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಮ್ಯಾಮ್ ದೀನು ಅಂತೂ ವೈಷ್ಣವ್ ಸರ್ ಸಾರಿ ಕೇಳ್ಬೇಕಂತ ಪಟ್ಟ ಹಿಡ್ದು ಕೂತಿದ್ದಾನೆ ಇನ್ನು ಲಕ್ಷ್ಮಿ ಅಂತೂ ಆಲ್ಬಮ್ ಅಲ್ಲಿ ಬರೋ ಚಾನ್ಸೇ ಇಲ್ಲ ಕೆಲಸ ನೀವ್ ಅನ್ಕೊಂಡಂಗೆ ಆಗ್ತಿದೆ ಅಲ್ಲ ಮ್ಯಾಮ್ ಸೆನ್ಸ್ ಇಲ್ವಾ ಮ್ಯಾಮ್ ಏನಾಯ್ತು ನನ್ ವೈಷಕ್ ಪ್ರಾಬ್ಲಮ್ ಆಗ್ತಾ ಇದೆ ನೀವು ಇದನ್ನ ಪಾಸಿಟಿವ್ ನ್ಯೂಸ್ ಅಂತ ಬಂದು ನನಗೆ ಹೇಳ್ತಿದ್ಯಲ್ಲ ಬುದ್ಧಿ ಇಲ್ವಾ ನನ್ ವೈಷ್ ಹೋಗಿ ಆ ದೀನು ಹತ್ರ ಸಾರಿ ಕೇಳ್ಬೇಕಾ ಮೈ ಫುಟ್ ನನ್ ಟಾರ್ಗೆಟ್ ಇದ್ದಿದ್ ಲಕ್ಷ್ಮಿ ಅವಳಿಗೆ ತೊಂದ್ರೆ ಆಗಿ ಅವಳಿ ಆಲ್ಬಮ್ ಬಿಟ್ಟು ಹೋಗ್ತಿದ್ರೆ ಸಾಕಿತ್ತು ಅದನ್ನ ಬಿಟ್ಟು ಮೀಡಿಯಾದ ಮುಂದೆ ಹೀಗೆಲ್ಲ ಡ್ರಾಮಾ ಆಗೋದು ನಾನು ಪ್ಲಾನ್ ಮಾಡಿರ್ಲಿಲ್ಲ ನನ್ ವೈಷ್ ಮರ್ಯಾದೆ ನಾನು ಯಾಕೆ ಕಳಿಲಿ ದೀನು ಈ ತರ ಸೀನ್ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ವೈ ಇಸ್ ಈ ಡ್ರಾಗಿಂಗ್ ವೈಷ್ ಇನ್ ಟು ಆಲ್ ದಿಸ್ ಮ್ಯಾಮ್ ಅವನ ಎಂತನೋ ಅಂತ ನಿಮ್ಗೆ ಗೊತ್ತಲ್ವಾ ಮ್ಯಾಮ್ ಮೊದಲೇ ಬುದ್ಧಿ ನೆಟ್ಟಿಗಿಲ್ಲ ಯಾವಾಗ ಏನ್ ಮಾಡ್ತಾನೋ ಗೊತ್ತಾಗಲ್ಲ ಅದಕ್ಕೆ ಮ್ಯಾಮ್ ಅವತ್ತು ಅವನ ಕರ್ಸದ್ ಬೇಡ ಅಂದಿತ್ತು ಡ್ಯಾಮ್ ದ ದೀನು ಲಕ್ಷ್ಮಿ ಟಾರ್ಗೆಟ್ ಮಾಡೋದು ಬಿಟ್ಟು ವೈಷ್ಣ ಯಾಕೆ ಹಿಡ್ಕೊಂಡಿದ್ದಾನೆ ಟು ಡೂ ಸಮಥಿಂಗ್ ಇಲ್ಲ ವೈಷ್ ಹೆಸರು ಹಾಳಾಗುತ್ತೆ
ಬಿಡಲ್ಲ. ಇದಕ್ಕೆ ಹೇಳಿದ್ದು ಲಕ್ಷ್ಮಿನ ಆಲ್ಬಮ್ ಸಾಂಗ್ ಅಲ್ಲಿ ಹಾಕೋಬಾರ್ದಿತ್ತು ಅಂತ. ಅಲ್ಲ ಇವಳಿಗೆ ಏನ್ ಬರುತ್ತೆ ಅಂತ ನೀವು ಈ ಡಿಸಿಷನ್ ತಗೊಂಡ್ರಿ? ಕೀರ್ತಿನೇ ಅಣ್ಣನ ಜೊತೆ ಆಲ್ಬಮ್ ಸಾಂಗ್ ಮಾಡಿದ್ರೆ ಇದು ಯಾವ್ದಾದ್ರು ನಡೀತಿತ್ತ? ವಿಧಿ ಏನು ಅಂತ ಹೇಳ್ತಿದ್ಯಾ? ಕೀರ್ತಿಗಾದ್ರೆ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ ಬರುತ್ತೆ, ಈ ನಿಮ್ ವರ್ಷ ಮಗಳಿಗೆ ಏನ್ ಬರುತ್ತೆ? ಇವಳನ್ನ ಆಲ್ಬಮ್ ಸಾಂಗ್ ಅಲ್ಲಿ ಹಾಕಿದ್ದಕ್ಕೆ ಹೀಗಾಗಿದ್ದು ಅಂತ ಹೇಳ್ತಿದ್ದೀನಿ. ಮುಚ್ಚು ಬಾಯ್. ಏನೇ ನೀನ್ ಹೇಳ್ತಿರೋದು? ಈಗ ತಪ್ಪು ಮಾಡಿದ್ದು ಲಕ್ಷ್ಮಿನ, ಅವಳಿಂದ ಹೀಗಾಗ್ತಿದೆ ಅಂತ ಹೇಳ್ತಿದ್ಯಾ? ನೋ, ಲಕ್ಷ್ಮಿದೇನ್ ತಪ್ಪಿಲ್ಲ, ನಾನ್ ಲಕ್ಷ್ಮಿನ ಬ್ಲೇಮೇ ಮಾಡ್ತಿಲ್ಲ. ತಪ್ಪೆಲ್ಲ ನಿಮ್ದು, ಈ ಮನೆಯವ್ರದ್ದು, ಎಲ್ರದು. ನೀವೇ ತಾನೇ ಇದನ್ನೆಲ್ಲ ಸಪೋರ್ಟ್ ಮಾಡಿದ್ದು. ಕೀರ್ತಿನ ದೂರ ಇಡಕ್ಕೆ ಅಣ್ಣ ಸುಕನ್ಯಾ ಲಕ್ಷ್ಮಿನ್ ಚೂಸ್ ಮಾಡಿದ್ರು, ನೀವು ಅದನ್ನ ಒಪ್ಕೊಂಡ್ರಿ. ನವಿಲ್ ಕುಣಿಯುತ್ತೆ ಅಂತ ಪಾರಿವಾಳಕ್ಕೂ ರೆಕ್ಕೆ ಕಟ್ಟಿ ಕುಣಿ ಕುಣಿ ಅಂತ ಅಂದ್ರೆ ಇನ್ನೇನಾಗುತ್ತೆ? ಹೀಗೆ ಆಗದು. ಲಕ್ಷ್ಮಿಗೆ ಏನೂ ಗೊತ್ತಿಲ್ಲ, ಏನೂ ಬರಲ್ಲ ಅಂತ ಡೀನೋಗ್ ಅರ್ಥ ಆಯ್ತು. ಯಾವ್ದೋ ಪಾಪದ ಹುಡುಗಿ ಇವ್ರ ಜೊತೆ ಹೇಗ್ ನಡ್ಕೊಂಡ್ರು ನಡೆಯುತ್ತೆ ಅಂತ ಅವ್ನ ಅಡ್ವಾಂಟೇಜ್ ತಗೊಂಡ. ಈಗ ನಂಗೆ ಅರ್ಥ ಆಗ್ತಿದೆ, ಅವ್ನ್ ನನ್ ಜೊತೆನು ಕ್ರೀಪಿ ಆಗಿ ನಡ್ಕೊಂಡ. ಕೈಯೆಲ್ಲ ಇಡ್ಕೊಂಡ್ ಒಂಥರ ಮಾತಾಡ್ತಿದ್ದ, ಈಗ ಅರ್ಥ ಆಗ್ತಿದೆ. ಡಿಸ್ಗಸ್ಟಿಂಗ್. ಬಟ್ ಐ ಮಸ್ಟ್ ಸೇ ಗುಡ್ ಲಕ್ಷ್ಮಿ, ಅದಕ್ಕೆ ಈ ಸತಿ ಕರೆಕ್ಟ್ ಆಗಿ ಮಾಡಿದ್ದಾರೆ. ಮುದುರ್ಕೊಂಡು ಹತ್ಕೊಂಡು ಕೂತಿಲ್ಲ, ಕಪಾಡಕ್ ಬಾರಿಸಿದ್ ಒಳ್ಳೇದೇ ಆಯ್ತು. ಇನ್ನು ನಾಲ್ಕು ಬಾರಿಸ್ಬೇಕಿತ್ತು ಆ ಸ್ಕೌಂಡ್ರಲ್ಗೆ, ಚಪ್ಪಲಿಲೇ ಕೊಡ್ಬೇಕಿತ್ತು, ಆಗ ಸರಿ ಹೋಗೋದು. ಸುಮ್ಮನೆ ಇರು ವಿಧಿ, ಅಧಿಕ ಪ್ರಸಂಗ ಮಾತಾಡ್ಬೇಡ. ಇಂಥ ವಿಷಯನೆಲ್ಲ ಹೀಗ ಹ್ಯಾಂಡಲ್ ಮಾಡೋದು? ಈಗಾಗಿದೆ, ಸಾಕಾಗಿದೆ, ಇನ್ನು ನಾಲ್ಕು ಬಾರಿಸ್ಬೇಕಿತ್ತಂತೆ. ನಾನು ಹೇಳಿದ್ರಲ್ಲಿ ಏನ್ ತಪ್ಪು? ಸುಮ್ಮನೆ ಇರು ಅಂದೆ. ಅಲ್ಲ ಲಕ್ಷ್ಮಿ, ನೀನ್ ಯಾಕೆ ಅವನ ಮೇಲೆ ಕೈ ಮಾಡ್ದೆ? ಹೀಗಾಯ್ತು ಅಂತ ನಮ್ ಹತ್ರ ಬಂದ್ ಹೇಳಿದ್ರೆ ನಾವೇನೋ ಮಾಡ್ತಿರ್ಲಿಲ್ವಾ? ನೀನ್ ಯಾಕೆ ಹೊಡೆಯಕ್ ಹೋದೆ? ನೀವ್ ಏನ್ ಹೇಳಿದ್ರಿ? ಅವನ ಮೇಲೆ ಯಾಕೆ ಕೈ ಮಾಡ್ಬೇಕಿತ್ತು ಅಂತ ಕೇಳ್ತಿದ್ಯಾ ನೀನು? ನಿಮ್ ಪ್ರಕಾರ ನಾನು ಇನ್ನೇನ್ ಮಾಡ್ಬೇಕಿತ್ತು ಅತ್ತೆ? ಅವನ್ ಮೈ ಕೈ ಮುಟ್ಟಿದ್ರು ಸುಮ್ಮನೆ ಇರ್ಬೇಕಿತ್ತ? ಅವನ್ ಅಷ್ಟು ಅಸಹ್ಯವಾಗಿ ಆಡ್ತಾ ಇದ್ರು, ಅದನ್ನ ಸಹಿಸ್ಕೊಂಡು ಹತ್ಕೊಂಡು ನಿಮ್ ಹತ್ರ ಬಂದು ಕಂಪ್ಲೇಂಟ್ ಮಾಡ್ಬೇಕಿತ್ತ? ಅದೆಂಗಮ್ಮ ಆತರ ಹೇಳ್ತೀಯಾ? ಅಂತವ್ರಿಗೆ ಸ್ಪಾಟ್ ಅಲ್ಲಿ ನಾಲ್ಕು ಕೊಟ್ಟು ಬುದ್ಧಿ ಕಲ್ಸಿ ಹಾಗೆ ಬಿಡ್ಬೇಕು ಅಂತ ನಾನು ಏನ್ ಹೇಳ್ತಿರೋದು? ನಿನ್ ಬಾಯಲ್ಲಿ ಇಂಥ ಮಾತ ಕಾವೇರಿ, ನನಗೆ ನಂಬಕ್ ಆಗ್ತಾ ಇಲ್ಲ. ಹೆಣ್ಮಕ್ಳು ಹೀಗೆ ಹೆದರ್ಕೊಂಡು ಹೆದರ್ಕೊಂಡು ಸೈಡ್ಗೆ ಹೋಗೋದ್ರಿಂದನೇ ಇಂಥವರೆಲ್ಲ ಹೆಚ್ಕೊಳ್ಳೋದು. ನೀನು ಓದ್ದವಳು, ಈಗಿನ ಕಾಲಕ್ಕೆ ತಕ್ಕಂತೆ ಇರೋಳು, ನೀನೇ ಹೀಗೆ ಹೇಳ್ತಿದ್ಯಲ್ಲ ಕಾವೇರಿ, ನೀನೇ ಹೀಗಂದ್ರೆ ಇನ್ನು ಹಳೆ ಕಾಲದವರು ಏನು ಗೊತ್ತಿಲ್ಲದೆ ಇರೋರು ಹೇಗೆ ಯೋಚನೆ ಮಾಡಬೇಕು? ಅವರೆಲ್ಲ ಇದ್ರ ವಿರುದ್ಧ ಭಯ ಬಿಡ್ತಾರೆ ಅಂದ್ಕೊಂಡಿದ್ಯಾ? ಏನೇ ನೀನು, ಹೀಗೆಲ್ಲ ಆದಾಗ ಹೆಣ್ಮಕ್ಳು ಹೀಗೆ ಇರಬೇಕು? ಲಕ್ಷ್ಮಿ ಸರಿಯಾಗೆ ಮಾಡಿದಾಳೆ. ನಾನ್ ನಿಮ್ಮಮ್ಮ ಕಣೆ, ಹಳೆ ಕಾಲದವಳು, ಹೀಗಾಯ್ತಲ್ಲ ಅಂತ ನನ್ಗೆ ರಕ್ತ ಕುದೀತಿದೆ. ಆ ಪಾಪಿಗೆ ಇನ್ನೂ ನಾಳೆ ಕೊಡಿಬೇಕಿತ್ತು. ನೀನೇ ಅವಳೆ ನೀನು, ಸೊಸೆಗೆ ಧೈರ್ಯ ಹೇಳದ್ಬಿಟ್ಟು ಯಾಕೆ ಹೀಗ್ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಿದ್ಯಲ್ಲೇ. ಅಯ್ಯೋ, ಯಾಕೆ ಎಲ್ರು ಈ ತರ ಅಟ್ಯಾಕ್ ಮಾಡಿ ನನ್ನನ್ನ ಮಾತಲ್ಲೇ ಚುಚ್ತಿದ್ದೀರಾ? ನಾನೇನೋ ಪುಟ್ಟ ಕಾಣಿಸ್ತಾ ಇಲ್ಲ ಅಂತ ಟೆನ್ಷನ್ ಅಲ್ಲಿ ಒಂದ್ ಮಾತು ಹೇಳ್ದೆ ಅಷ್ಟೇ. ನನ್ನ ಉದ್ದೇಶ ಅದಾಗಿರ್ಲಿಲ್ಲ. ಲಕ್ಷ್ಮಿ ಸರಿಯಾಗೆ ಮಾಡಿದಾಳೆ, ಅದ್ರಲ್ಲಿ ಡೌಟೇ ಇಲ್ಲ. ಸುಮ್ನೆ ಈಗ ತೇಪೆ ಹಚ್ಚಬೇಡಿ ಅದ್ಗೆ. ಯಾವಾಗ್ಲೂ ನಿಮ್ಗೆ ನಿಮ್ ಸ್ವಾರ್ಥನೇ ಮುಖ್ಯ ಅನ್ನೋದು ನಮಗೂ ಚೆನ್ನಾಗ್ ಗೊತ್ತು. ಆದ್ರೆ ಈ ವಿಷಯದಲ್ಲೂ ಹೀಗಾಡ್ತೀರಿ ಅಂತ ಗೊತ್ತಿರ್ಲಿಲ್ಲ. ವಿಧಿ ನೋಡಿ,
ಅವಳೆ ಲಕ್ಷ್ಮಿ ಪರ ನಿಂತಿದ್ದಾಳೆ ಆದ್ರೆ ನೀವು ನಾನು ಯಾರ್ ಪರನೂ ಇಲ್ಲ ಆದ್ರೆ ಇಂತ ಸಿಚುಯೇಷನ್ ಅಲ್ಲಿ ಲಕ್ಷ್ಮಿ ಮಾಡಿದ್ ಕರೆಕ್ಟ್ ಅಂತ ನಾನು ಹೇಳಿದ್ ಅಷ್ಟೇ ಆಯ್ತು ಆಯ್ತು ನಾನು ಏನೋ ಟೆನ್ಷನ್ ಅಲ್ಲಿ ಹೇಳ್ದೆ ತಪ್ಪಾಯ್ತು ನನಗೀಗ ನನ್ನ ಮಗಂದ ಯೋಚನೆ ಆಗಿದೆ ಸಿಟ್ ಮಾಡ್ಕೊಂಡು ಹೋದವನು ಎಲ್ಲಿ ಹೋದನೋ ಏನೋ ಅಂತ ಭಯ ಆಗ್ತಿದೆ ನನಗೆ ಅಷ್ಟು ಗಾಬರಿ ಆಗಬೇಡ ಕಾವೇರಿ ಅವನು ಏನೋ ಅವಿವೇಕ ಅಲ್ಲ ಅವನೇ ಮತ್ತೆ ಕಾಲ್ ಮಾಡ್ತಾನೆ ಸ್ವಲ್ಪ ಕಾಯೋಣ ಎಲ್ಲರೂ ತಾವು ಅನ್ಕೊಂಡಿರೋ ಕೆಲಸ ಅಚೀವ್ ಮಾಡೋದಕ್ಕೆ ಒಂದಲ್ಲ ಒಂದು ತಪ್ಪು ಮಾಡ್ತಾರೆ ಒಪ್ಪಿಕೊತೀನಿ ಆದ್ರೆ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ನಮ್ಮ ಸ್ವಾರ್ಥಕ್ಕೆ ಇನ್ನೊಬ್ಬರಿಗೆ ಈ ತರ ನೋವು ಕೊಡಬಾರದು ಕೀರ್ತಿ ನಾಚಿಕೆ ಆಗ್ತಿದೆ ನನಗೆ ನನ್ನ ಮಗಳು ಈ ತರ ಥರ್ಡ್ ಕ್ಲಾಸ್ ಕೆಲಸ ಮಾಡ್ತಾಳೆ ಅಂದ್ರೆ ನಾನು ಅಂತ ಏನು ಮಾಡ್ದೆ ಅಂತ ನನಗೆ ಈ ಕೊಡಿತಾ ಇದ್ಯಾ ಒಂದು ಹುಡುಗಿಯಾಗಿ ಇನ್ನೊಂದು ಹುಡುಗಿ ವಿಷಯದಲ್ಲಿ ಈ ತರ ಚೀಪ್ ಕೆಲಸ ಮಾಡಿದ್ಯಲ್ಲ ಕೀರ್ತಿ ನಿನಗೆ ಯಾಕೆ ಬಂತು ಅಂತ ಕೆಟ್ಟ ಬುದ್ಧಿ ಹೇಗೆ ಮನಸು ಬಂತು ನಿಮಗೆ ಮಾಮ್ ಪ್ಲೀಸ್ ವಿಷಯ ಗೊತ್ತಿದೆ ಸುಮ್ಮನೆ ಏನೇನೋ ಮಾತಾಡಬೇಡ ಇನ್ನೇನು ಗೊತ್ತಾಗಬೇಕು ನನಗೆ ಆ ಡೀನನ್ನ ಕರ್ತಿದ್ ನೀನೇ ತಾನೇ ಹೌದು ನಾನೇ ಆದ್ರೆ ನಾನು ಅವನಿಗೆ ಹೇಳಿದ್ನ ಲಕ್ಷ್ಮಿ ಜೊತೆ ಮಿಸ್ ಬಿಹೇವ್ ಮಾಡು ಅಂತ ಶಟ್ ಅಪ್ ಕೀರ್ತಿ ಶಟ್ ಯುವರ್ ಮೌತ್ ಹ್ಯಾವ್ ಸಮ್ ಶೇಮ್ ಒಂದು ಹುಡುಗಿ ಮೇಲೆ ಹರಾಸ್ಮೆಂಟ್ ಆಗಿ ಇಷ್ಟು ದೊಡ್ಡ ಇಶ್ಯೂ ಆಗಿದೆ ಇಷ್ಟೆಲ್ಲ ನಡೆದ ಮೇಲೆ ಮತ್ತೆ ವಾದ ಮಾಡ್ತೀಯ ಮತ್ತೆ ನೀನು ನನ್ನ ಮೇಲೆ ಸುಮ್ಮ ಸುಮ್ಮನೆ ಏನೇನೋ ಅಲಿಗೇಷನ್ಸ್ ಮಾಡಿದ್ರೆ ನಾನು ಸುಮ್ಮನೆ ಇರಬೇಕಾ ಅಲ್ಲ ಅಂತ ಏನಾಯ್ತು ಈಗ ಲಕ್ಷ್ಮಿ ಏನ ಅಕೌಂಟ್ ಕೂರಲಿಲ್ಲ ಅವನಿಗೆ ಏನು ಮಾಡಬೇಕು ಅದನ್ನ ಸರಿಯಾಗಿ ಮಾಡೇ ಕಲ್ತಿದಾಳೆ ಕೀರ್ತಿ ಚೀಪ್ ಆಗ್ತಾ ಇದೆಯಾ ಈಗೆಲ್ಲ ಮಾತಾಡಬೇಡ ನನ್ನ ಮಗಳು ಈ ತರ ಚೀಪ್ ಬುದ್ಧಿ ತೋರ್ಸೋದು ನನಗೆ ಇಷ್ಟ ಆಗಲ್ಲ ನೀನು ದಿನೋನ ಕರ್ತೇ ಇದ್ದಿದ್ರೆ ಇದ್ಯಾವುದು ನಡೀತಿರ್ಲಿಲ್ಲ ಅಂತ ನಾನು ಹೇಳ್ತಿರೋದು ನಾನು ಕರ್ಸಿದ್ದು ಲಕ್ಷ್ಮಿಗೆ ಒಳ್ಳೆ ಕೊರಿಯೋಗ್ರಫರ್ ಸಿಗ್ಲಿ ಅವಳು ಚೆನ್ನಾಗಿ ಕಲೀಲಿ ಅಂತ ಸುಳ್ಳು ಇದನ್ನೆಲ್ಲ ಬೇರೆಯವ್ರಿಗೆ ಹೇಳು ನನಗೆ ಹೇಳಬೇಡ ನಿನಗೆ ಬೇಕಾಗಿದೆ ಡಿನೋ ಅವಳ ಹತ್ರ ಕೆಟ್ಟಾಗಿ ನಡ್ಕೊಳ್ಳಿ ಅದರಿಂದ ದೊಡ್ಡ ಡ್ರಾಮಾ ಆಗ್ಲಿ ಅಂತ ಡಿನೋ ಎಂತ ಅಂತ ನಿಮಗೆ ಗೊತ್ತಿರಲಿಲ್ವಾ ಕೀರ್ತಿ ನಿನ್ನನ್ನೇ ಕೇಳ್ತಿರೋದು ಡಿನೋ ಸರಿ ಇಲ್ಲ ಅಂತ ನಿನಗೆ ಮೊದಲೇ ಗೊತ್ತಿರಲಿಲ್ವಾ ನನ್ನ ಮಗಳು ಇಂತ ಕೆಟ್ಟ ದಾರಿ ಇಂತ ಚೀಪ್ ದಾರಿ ಚೂಸ್ ಮಾಡ್ತಾಳೆ ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ ಅವನು ನೋಡಿದ್ರೆ ಮೀಡಿಯಾದಲ್ಲಿ ಕೂತ್ಕೊಂಡು ಲಕ್ಷ್ಮಿ ವೈಷ್ಣವ ಮಾನ ತೆಗಿತಿದ್ದಾನೆ ಇದಕ್ಕೆಲ್ಲ ಕಾರಣ ನೀನೆ ಅಂತ ಮರಿಬೇಡ ಕೀರ್ತಿ ಇನ್ನ ಡಿನೋ ಜೊತೆಗೆ ಜಗಳಕ್ಕೆ ಏನಾದ್ರು ನಿಂತು ಬಿಟ್ರೆ ಅಂತ ಭಯ ನನಗೆ ಹಾಗೆಲ್ಲ ಏನೇನೋ ಹೇಳ್ಬೇಡ್ವೆ ಮೊದ್ಲೇ ಇಲ್ಲಿ ಗುಂಡಿಗೆ ಓಡ್ಕೋತಾ ಇದೆ ಆದ್ರೆ ಇಷ್ಟೊತ್ತಾಯ್ತು ಇವ್ರನ್ನ ಹೇಗ್ ಹುಡ್ಕೋದು ನ್ಯೂಸ್ ಅವ್ರ ಜೊತೆ ಮಾತಾಡೋದಕ್ಕೆ ಹೋಗಿದ್ರೆ ಇಷ್ಟಲ್ಲೆಲ್ಲ ನ್ಯೂಸ್ ಅಲ್ಲಿ ಬರ್ಬೇಕಿತ್ತಲ್ವಾ ಇವ್ರು ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಾನೆ ಇಲ್ಲ ಕೃಷ್ಣ ನಾವೇನಾದ್ರೂ ಕಂಪ್ಲೇಂಟ್ ಏನಾದ್ರೂ ಕೊಡ್ಬೇಕಾ ಸ್ಟೇಷನ್ಗೆ ಹೋದ್ರೆ ಸ್ವಲ್ಪ ಹೊತ್ತಿರು ಅಂಥದ್ದೇನು ಆಗಿರಲ್ಲ ಅವನ್ ಸೇಫ್ ಆಗಿ ಬರ್ತಾನೆ ಅಂತ ನನಗೆ ಅನಿಸ್ತಿದೆ ಅಯ್ಯೋ ಇಲ್ಲ ಕೃಷ್ಣ ಅವನ್ ಯಾವ್ದೋ ತೊಂದ್ರೆಲಿದಾನೆ ಅಂತ ನನಗೆ ಅನಿಸ್ತಿದೆ ಒಂದೊಂದ್ ಕ್ಷಣನು ನನಗೆ ನರಕ ಆಗ್ತಿದೆ ನನ್ ಸಂತ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ ಸುಮ್ಮನಿರು ಕಾವೇರಿ ಇಲ್ದಿರೋ ಹೆದರಿಕೆ ಮೈ ಮೇಲೆ ಹಾಕೊಂಡು ನಮಗೂ ಗಾಬರಿ ಮಾಡಬೇಡ ದೇವ್ರೆ ತುಂಬಾ ಭಯ ಆಗ್ತಿದೆ ಅವ್ರಿಗೇನು ತೊಂದರೆ ಆಗದೆ ಇರ್ಲಿ ಅವ್ರು ಆರಾಮಾಗಿ ಮನೆಗೆ ಬರ್ಲಿ ಭಗವಂತ ನಿನ್ನೆ ನಂಬ್ಕೊಂಡಿದ್ದೀನಿ